ಕೆಸಿಎನ್ ಮೇ ಆಪ್ಕಾ ಸ್ವಾಗತ ಹೈ ಮೈ ಕಿಂಗ್ ಹಮೀದ್. ಗೌರವಾಧ್ಯಕ್ಷರಾಗಿದ್ದಾರೆ ಇವರು ಪ್ರಭು ಬಾಸ್ಕೋ ಅವರು, ಹಾಗೆ ರಾಜ ಅವರು ಬಂದಿದ್ದಾರೆ. ಇವತ್ತು ತಮ್ಮನ್ನು ಮುಂಬರುವ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು 7 ದಿನ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ನಾನು ಹ್ಯಾರಿ ಡಿಸೋಜಾ ಅಧ್ಯಕ್ಷರು, ಮಿಸ್ಟರ್ ಡಾಕ್ಟರ್ ಅಶೋಕ್ ಝೇವಿಯರ್ ಪ್ರಭು ಬಾಸ್ಕೋ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟು ಚುನಾವಣೆಯನ್ನು ಗಮನದಲ್ಲಿಟ್ಟು ನಾವು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೆಲವು ಮುಖಂಡರನ್ನು ಸಂಪರ್ಕ ಮಾಡಿದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಕ್ರೈಸ್ತ ಸಮುದಾಯಕ್ಕೆ ಏನೆಲ್ಲ ಸವಲತ್ತು ಕೊಟ್ಟಿದೆ, ಏನೆಲ್ಲ ಮಾಡಿದೆ, ಹಾಗೆಯೇ ಭಾರತ ಜನತಾ ಪಕ್ಷವು ಕ್ರೈಸ್ತ ಸಮುದಾಯಕ್ಕೆ ಏನು ಸವಲತ್ತು ಕೊಟ್ಟಿದೆ, ಯಾವ ರೀತಿಯಲ್ಲಿ ಗೌರವವಾಗಿ ನಡೆದುಕೊಂಡಿದೆ ಅಂತ ಹೇಳಿ ನಾವು ಚರ್ಚೆ ಮಾಡಿದಾಗ ಬಹುತೇಕ ಮಲೆನಾಡು, ಕೊಡಗು ಎಲ್ಲ ಜಿಲ್ಲೆಗಳಿಂದ ಬಂದ ಉತ್ತರ ಏನೆಂದರೆ ಕರ್ನಾಟಕದ ಇತಿಹಾಸದಲ್ಲಿ ಕ್ರೈಸ್ತ ಸಮುದಾಯದ ಸೇವೆಯನ್ನು ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನವರು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಮಿಟಿ ಅಂತ ಒಂದು ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿ 50 ಕೋಟಿ ರೂಗಳನ್ನು ನಿಗದಿ ಮಾಡಿ ಹಲವು ಸವಲತ್ತುಗಳನ್ನು ಕ್ರೈಸ್ತರ ಅಭಿವೃದ್ಧಿಗೆ ಘೋಷಣೆ ಮಾಡಿದರು. 15 ವರ್ಷ ಆದರೂ ಇನ್ನೂ ಆ CDC ಅಂತ ಹೇಳಿದ್ದು ಅದೇ ಥರ ಇದೆ. ತದನಂತರ ಬಂದ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಬಹಳಷ್ಟು ಮನವಿಯನ್ನು ಕೊಟ್ಟೆವು. ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿ ಕಾನೂನಾತ್ಮಕವಾಗಿ ಅದನ್ನು ಮಾಡಿಲ್ಲ, ಕಾನೂನಿನ ಯಾವುದೇ ಮಾನ್ಯತೆ ಇಲ್ಲ, ಅದನ್ನು ಉನ್ನತೀಕರಣ ಅಪ್ಗ್ರೇಡ್ ಮಾಡಿ ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡುವುದರ ಮೂಲಕ ಕ್ರೈಸ್ತರ ಒಂದು ಬೇಡಿಕೆಗಳನ್ನು ಈಡೇರಿಸಿ ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬಹಳಷ್ಟು ಸಾರಿ ಮನವಿಯನ್ನು ಕೊಟ್ಟೆವು. ಕಾಂಗ್ರೆಸ್ ಪಕ್ಷವು ಭರವಸೆಯನ್ನು ನೀಡುತ್ತಾ ಬಂತು, ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಇನ್ನೊಂದು, ಮನೆ ಸಿದ್ದರಾಮಯ್ಯನವರು ಕಳೆದ ಬಜೆಟ್ನಲ್ಲಿ 200 ಕೋಟಿ ಕ್ರೈಸ್ತ ಸಮುದಾಯದ ಅಭಿವೃದ್ಧಿಗೆ ಅಂತ ಹೇಳಿ ಘೋಷಣೆ ಮಾಡಿದರು. ಘೋಷಣೆ ಆಗಿ ಇವಾಗ 10 ತಿಂಗಳಾಗ್ತಾ ಇದೆ. ಇದುವರೆಗೆ ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಮಿಟಿ ಅಸ್ತಿತ್ವಕ್ಕೆ ಬಂದಿಲ್ಲ. ಸರ್ಕಾರದ ಆದೇಶ ಆಗಿದೆ ಮಾಡ್ತೇವೆ ಅಂತ ಹೇಳಿ, ಆದರೆ ಇದುವರೆಗೆ ಒಂದು ಅದು ಅಸ್ತಿತ್ವಕ್ಕೆ ಬಂದಿಲ್ಲ. ಇದು ನಿಜವಾಗಿಯೂ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಬಹಳ ದುಃಖ ಆಗಿದೆ. ಬಹಳ ಪ್ರಮುಖ ಅಂಶ ಏನಂದರೆ ಈಗ 10 ತಿಂಗಳ ಆಗ್ತಾ ಇದೆ ಸರ್ಕಾರ ಬಂದು, 1 ವರ್ಷ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ಅಂತ ನಾನು ನೇರವಾಗಿ ಹೇಳ್ತೀನಿ, ಒಂದು ಸಮುದಾಯದವರಿಗೆ, ಅಲ್ಪಸಂಖ್ಯಾತರಿಗೆ MLCಗಳನ್ನ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಂತ ಮಾಡಿದ್ದಾರೆ, ಸಲಹೆಗಾರರಂತ ಮಾಡಿದ್ದಾರೆ, ಎಲ್ಲರಿಗೆ ಮಾಡಿ ವಿಧಾನಸೌಧದಲ್ಲಿ ಅವರಿಗೆ ದೊಡ್ಡ ಕ್ಯಾಬಿನ್ಗಳು, ಸಂಪುಟ ದರ್ಜೆಯ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಹಾಗೆ ಸಂಬಂಧಪಟ್ಟಂತೆ 3-4 ನಿಗಮ ಮಂಡಳಿಗಳಿಗೆ ಮುಸ್ಲಿಂ ಅಭ್ಯರ್ಥಿಗಳನ್ನೇ ಅಧ್ಯಕ್ಷರಾಗಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಕ್ರಿಶ್ಚಿಯನ್ ಅಂದರೆ ಕಾಂಗ್ರೆಸ್ ಪಕ್ಷ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಒಬ್ಬ ಸದಸ್ಯನಿಗೆ ನಿಗಮದ ಅಧ್ಯಕ್ಷಗಾದಿ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಇಷ್ಟು ಹಿರಿಯ ಮುಖಂಡರಿದ್ದಾರೆ, ಯಾರಿಗೂ ಕೊಟ್ಟಿಲ್ಲ. ಅಲ್ಪಸಂಖ್ಯಾತರಂದರೆ ಒಂದೇ ಒಂದು ವರ್ಗ ಕಾಂಗ್ರೆಸ್ ಪಕ್ಷಕ್ಕೆ ಕಾಣ್ತಾ ಇದೆ. ಅದನ್ನು ನಾವು ಕರ್ನಾಟಕದಲ್ಲಿರುವ ಕ್ರೈಸ್ತ ಸಮುದಾಯ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಮತ್ತು ಎರಡನೇದು ಪ್ರಮುಖ ವಿಷಯ ಏನೆಂದರೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಸಮಿತಿಗಳಿರ್ತದೆ, ನಾನಾ ಸಮಿತಿಗಳು, ವಿಭಾಗಗಳಿರ್ತದೆ, ಈಗ ಅಲ್ಪಸಂಖ್ಯಾತ, ರೈತ. ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 25 ಸಮಿತಿಗಳಿದ್ದರು, ಕ್ರಿಶ್ಚಿಯನ್ಸ್ಗೆ ಯಾರಿಗೂ ಕೂಡ ಅಧ್ಯಕ್ಷ ಮಾಡಿಲ್ಲ, ಪ್ರಧಾನ ಕಾರ್ಯದರ್ಶಿ ಮಸ್ಟ್ ಮಾಡಿಲ್ಲ. ಕಡೇ ಪಕ್ಷ ಕರ್ನಾಟಕದಲ್ಲಿ BJPಯವರು ಮೈಸೂರಿನ ಅನಿಲ್ ಥಾಮಸ್ ಅನ್ನೋರಿಗೆ ಒಂದು ರಾಜ್ಯ ಮಟ್ಟದ ಒಂದು ಅಧ್ಯಕ್ಷಗಾದಿಯನ್ನು ಕೊಟ್ಟಿದ್ದಾರೆ. ಮೈನಾರಿಟಿ ಅಧ್ಯಕ್ಷಗಾದಿಯನ್ನು ಕೊಟ್ಟಿದೆ BJPಯಲ್ಲಿ. ಸೊ ಇನ್ನೂ ಏನಂತ ಹೇಳಿದರೆ ನಾವು ಕ್ರೈಸ್ತ ಸಮುದಾಯದವರು ವರ್ಷಕ್ಕೊಂದು ಕ್ರಿಸ್ಮಸ್ ಹಬ್ಬವನ್ನು ಮಾಡ್ತೇವೆ. ನಾವು
ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ಸಾರಿ ಮನವಿಯನ್ನು ಮಾಡಿದೆವು. ಎಲ್ಲ ನೀವು ಜಯಂತಿಗಳನ್ನ ಮಾಡ್ತೀರಾ, ಕ್ರೈಸ್ತ ಸಮುದಾಯದ ಜಯಂತಿಯನ್ನು ವಿಧಾನಸೌಧ ಬಾಂಕ್ವೆಟ್ನಲ್ಲಿ ಮಾಡಿ ಅಂತ ಭಾಳಷ್ಟು ಸಾರಿ ಮನವಿ ಪಟ್ಟೆವು. ಇದುವರೆಗೆ ಅವರು ಪರಿಗಣಿಸಿಲ್ಲ. ಆದರೆ ಯಡಿಯೂರಪ್ಪನವರಿದ್ದಾಗ ನಮ್ಮ ಕ್ರೈಸ್ತ ಸಮುದಾಯ ಎಲ್ಲ ಮುಖಂಡರನ್ನ ಕರೆದು ಬ್ಯಾಂಕ್ವೆಟ್ ಹಾಲಲ್ಲಿ ಸರ್ಕಾರದ ಖರ್ಚಿನಲ್ಲೇ ಒಂದು ಕ್ರಿಸ್ಮಸ್ ಒಂದು ಆಚರಣೆಯನ್ನು ಮಾಡುವುದರ ಮೂಲಕ ಕ್ರೈಸ್ತರ ಸೇವೆಯನ್ನು ಅವರು ಗಮನಿಸಿದರು. ನೋಡಿ, ಯಡಿಯೂರಪ್ಪನವರು ಅಂದು ಮುಖ್ಯಮಂತ್ರಿ ಆದರು, ಇದುವರೆಗೆ 10-15 ವರ್ಷ ಆಯಿತು, ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯಕ್ಕೆ ಯಾವುದೇ ಒಂದು ಪ್ರಾತಿನಿಧ್ಯ ಇಲ್ಲ. ನಾನು ಇನ್ನೊಂದು ಮುಖ್ಯವಾದ ಅಂಶ ನಿಮ್ಮ ಗಮನಕ್ಕೆ ತರಬೇಕು. ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ, ಅಲ್ಪಸಂಖ್ಯಾತರೆಂದರೆ ಕ್ರೈಸ್ತರು, ಮುಸ್ಲಿಮರು, ಬುದ್ಧಿಸ್ಟು, ಜೈನು, ಪಾರ್ಸಿ, ಹೀಗೆ 6 ಸಮುದಾಯದವರಿದ್ದಾರೆ. ದುರಂತ ಅಂದರೆ ಯಾರಿಗೂ ಗೊತ್ತಿಲ್ಲ, ಕ್ರೈಸ್ತರನ್ನು ಮಾತ್ರ ಪ್ರತ್ಯೇಕ ಕ್ಯಾಟಗರಿಗೆ ಕೊಟ್ಟಿದ್ದಾರೆ, ಪ್ರತ್ಯೇಕ. ಬಾಕಿ ಎಲ್ಲ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇದೆ, ಎಲ್ಲ ಸವಲತ್ತುಗಳಿದೆ, ಎಲ್ಲ ಇದೆ. ಸರ್ಕಾರ 23-24 ಸಾಲಿನಲ್ಲಿ ಬಜೆಟಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ. ಏನು ಅಂತ ಹೇಳಿದರೆ, ಅಲ್ಪಸಂಖ್ಯಾತ ಉದ್ಯಮಿಗಳು ಏನಾದರೂ ಜಮೀನನ್ನು ತೆಗೆದುಕೊಳ್ಳುವಾಗಿದ್ದರೆ 25% ರಿಯಾಯಿತಿ ಅಂತ ಕೊಟ್ಟಿದೆ. 25% ತೆರಿಗೆ ವಿನಾಯಿತಿ ಇದೆ ಅವರಿಗೆ, ಎಲೆಕ್ಟ್ರಿಸಿಟಿ ವಿನಾಯಿತಿ ಇದೆ, ಸರ್ಕಾರದ ಆದೇಶ ಇದೆ. ಆದರೆ ನಾವು ಅಲ್ಪಸಂಖ್ಯಾತರು, ಕ್ರೈಸ್ತರಿಗೆ ಆ ವಿನಾಯಿತಿ ಇಲ್ಲ. ಕಾರಣ ಏನಂದರೆ, ಕ್ರೈಸ್ತರನ್ನು ಮಾತ್ರ 3B ಸೇರಿಸಿದ್ದಾರೆ, ಬಾಕಿ ಎಲ್ಲರಿಗೆ 2A ಕೊಟ್ಬಿಟ್ಟು ಎಲ್ಲ ಅವರಿಗೆ ಸವಲತ್ತುಗಳನ್ನು ಕೊಡ್ತಿದೆ. ಪ್ರತಿಯೊಂದು ಹಂತದಲ್ಲಿ ಕಾಂಗ್ರೆಸ್ ಪಕ್ಷವು ಕ್ರೈಸ್ತ ಸಮುದಾಯವನ್ನು ತುಳಿತಾ ಬರ್ತಾ ಇದೆ. ಎರಡನೇದು, ಬರೀ ಓಟಿಗೆ ಓಟು ಸಂದರ್ಭದಲ್ಲಿ, ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ನಮ್ಮ ಮಠಾಧೀಶರ ಹತ್ರ ಹೋಗ್ತಾರೆ, ಫೋಟೋಗಳನ್ನು ಎಲ್ಲ ಹಾಕ್ತಾರೆ. ನಾವು ನಮ್ಮ ಮಠಾಧೀಶರಿಗೆ ಹೇಳಿದ್ದೇವೆ, ದಯವಿಟ್ಟು ಯಾವುದೇ ರಾಜಕೀಯ ಪಕ್ಷಕ್ಕೆ ನೀವು ಬೆಂಬಲ ಕೊಡಬೇಡಿ, ನೀವು ಸ್ವಾಮೀಜಿಗಳು ಹೇಗಿದ್ದಾರೆ ಅದೇ ಥರ ಇರಿ, ನೀವು ಯಾವುದೇ ರಾಜಕೀಯ ಪಕ್ಷಕ್ಕೆ ಒಂದು ಬೆಂಬಲವಾಗಿ ನಿಂತ್ಕೊಳ್ಬೇಡಿ ಅಂತ ಹೇಳಿದ್ದೇವೆ. ಆದ್ದರಿಂದ ಭಾರತೀಯ ಜನತಾ ಪಕ್ಷ ಕ್ರೈಸ್ತ ಸಮುದಾಯಕ್ಕೆ ಏನೆಲ್ಲ ಮಾಡಿದೆ ನಾವೊಂದು ಪಟ್ಟಿಯನ್ನು ಕೊಟ್ಟಿದ್ದೇವೆ. ಹಾಗೆ ಕಾಂಗ್ರೆಸ್ ಪಕ್ಷವು ಏನೆಲ್ಲ ನಮಗೆ ದ್ರೋಹ ಮಾಡಿದೆ ಅದರದ್ದು ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದರದ್ದು ಸರ್ಕಾರದ ದಾಖಲೆಗಳು ಇದೆ, ನಾವು ಕೊಟ್ಟಿದ್ದೇವೆ. ಮತ್ತು ಇನ್ನೊಂದು ಪ್ರಮುಖವಾದ ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಕ್ರೈಸ್ತ ಸಮುದಾಯದವರೊಂದು ಮನವಿಯನ್ನು ಕೊಟ್ಟರು, ನೋಡಿ ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯವನ್ನು ಪ್ರತಿಯೊಂದು ಹಂತದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದೆ, ತಾವು ಅದಾಲತ್ತುಗಳನ್ನು ಮಾಡುವುದರ ಮೂಲಕ, ಜಿಲ್ಲಾ ಮಟ್ಟದ ಅದಾಲತ್ತುಗಳನ್ನು ಮಾಡುವುದರ ಮೂಲಕ ಕ್ರೈಸ್ತ ಸಮುದಾಯದ ಎಷ್ಟು ಕಡತಗಳಿದೆ, ಎಷ್ಟು ಮನವಿಗಳಿದೆ, ಅದನ್ನು ಇತ್ಯರ್ಥ ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ಳಿ ಅಂದಾಗ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆಗೆ ಇಲಾಖೆಯವರು ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದರು. ಎಲ್ಲ ಜಿಲ್ಲೆಗಳಲ್ಲಿ ಅದಾಲತ್ತುಗಳನ್ನು ಮಾಡುವುದರ ಮೂಲಕ ಕ್ರೈಸ್ತರ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಹೇಳಿ. ಸೊ ಇದೆಲ್ಲ ಏನಾಗುತ್ತೆ, ಕೆಲವರು BJPಗೆ ದೂರ್ಬೋದು. ಅದಕ್ಕೆ BJPಯವರು ಕ್ರೈಸ್ತ ಸಮುದಾಯಕ್ಕೆ ಬಹಳ ಆತ್ಮೀಯತೆಯಿಂದ ಬಹಳಷ್ಟು ಸವಲತ್ತುಗಳನ್ನು ಕೊಟ್ಟಿರುವುದರಿಂದ, ಗೌರವವಾಗಿ ನಡ್ಕೊಳ್ತಾ ಇರುವುದರಿಂದ ಈ ಚುನಾವಣೆಯಲ್ಲಿ ನಾವು ಎಲ್ಲ ಕಡೆ BJP ಪಕ್ಷಕ್ಕೆ ತಾವು ಬೆಂಬಲ ಕೊಡಬೇಕು ಕ್ರೈಸ್ತ ಸಮುದಾಯದವರು ಅಂತ ಹೇಳಿ ಮನವಿ ಮಾಡುವ ಸಲುವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಿಮಗೆ ಬಹುತೇಕ ಎಲ್ಲ ಅಂಶಗಳನ್ನು ಕೊಟ್ಟಿದ್ದೇನೆ. ಸೊ ತಾವು ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. KJ ಜಾದರು ಅದು ತಲಾಂತರದಿಂದ ಬಂದ ಏಕೈಕ ವ್ಯಕ್ತಿ ನಮ್ಮ ಸಮುದಾಯದವರು. ಒಪ್ಪಂಡೆ ನಮ್ಮ ಸಮಸ್ಯೆಗಳು KJ ಜಾರ್ಜ್ ಮುಖಾಂತರ ಬಗೆಹರಿಸಿಕೊಳ್ಬೋದು ಖಂಡಿತ. KJ ಜಾರ್ಜ್ ಅವರು ಕಳೆದ ಸಾರಿನೂ ಸಂಪುಟ ದರ್ಜೆ ಸಚಿವರಾಗಿದ್ದರು, ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡ್ಬೋದಿತ್ತು ಅವರು ಸಂಪುಟ ಸಭೆಯಲ್ಲಿ ಇಟ್ಟು, ಅವರೂ ಮಾಡಿಲ್ಲ. ಈ ಸಾರಿ ಸಂಪುಟ ಸಭೆಯಲ್ಲಿದ್ದಾರೆ, ಈ ಸಾರಿ ಆದರೂ ಅವರು ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಸ್ತಿತ್ವಕ್ಕೆ ತರ್ಬೋದಿತ್ತು. ಮತ್ತು ನಾವು ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಅಂದರೆ, ಒಂದು ಬೋರ್ಡ್ ಕಾರ್ಪೊರೇಷನ್ ಮಾಡಬೇಕಾದ್ರೆ ಆಡಳಾತ್ಮಕ ವೆಚ್ಚ ಅಂತ ಇರ್ತದೆ, MDಗಳಿಗೆ ಖರ್ಚು ವೆಚ್ಚ 50 ಕೋಟಿ ರೂಪಾಯಿ ಅಂತೇಳಿ ನಿಗದಿ ಮಾಡಿದ್ದಾರೆ ಈ ಸಾರಿ. ಅದಕ್ಕೆ ನಾವು ಹೇಳಿದೆವು, ಎಲ್ಲ ಜಿಲ್ಲೆಗಳಲ್ಲಿ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫೀಸ್ಗಳಿದೆ, ಡೈರೆಕ್ಟರೇಟ್ ಆಫೀಸ್ಗಳಿದೆ, ಅಲ್ಲೇ ನೀವು ಒಂದು ಕುರ್ಚಿ ಹಾಕಿ ಒಬ್ಬನ ನೇಮಿಸಿ. ಸೊ ಆಡಳಿತಾತ್ಮಕ ವೆಚ್ಚ ಆಗುವುದಿಲ್ಲ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡಿದೆ. ಆದರೂ ಕಾಂಗ್ರೆಸ್ ಸರ್ಕಾರ ಯಾವುದೇ ನಮ್ಮ ಮನವಿಯನ್ನು ಪರಿಗಣಿಸಿಲ್ಲ. ಅಪವಾದ ಏನಂದ್ರೆ,
ಬೇರೆ ಜಾತಿ ಮಂತ್ರಿ ಆಗಿದ್ದಾರೆ. ಎರಡನೇದು ಇಲ್ಲಿನ ಮೈಸೂರಿನಲ್ಲಿನ ಯಾವ ಪ್ರಸ್ತುತ ಸಮುದಾಯದವರು ಕೂಡ ಈ ರೀತಿ ಒಂದು ಆರೋಪ ಮಾಡಿಲ್ಲ, ಮತ್ತೆ ಅವರು ನಮ್ಮ ಪ್ರಕಾರ ಕಾಂಗ್ರೆಸ್ ಪರವಾಗಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ಅದರಿಂದ ಸರ್, ಇಲ್ಲಿ ಗ್ಯಾರಂಟಿ ಸ್ಕೀಮು ಒಂದು ಭಾಗ, ನಾವು ನೋಡೋದಾದರೆ ಒಂದು ಭಾಗ. ಮೈಸೂರಿನದ ಜನತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದಾರೆ ಅಂತೇಳಿ ತಾವು ಹೇಳ್ತಾ ಇದ್ದೀರಾ, ನಾವು ಅದರ ಬಗ್ಗೆ ಯಾವುದೇ ನಿಮ್ಮ ಹತ್ರ ಕಾಮೆಂಟ್ ಮಾಡಲಿಕ್ಕೆ ಹೋಗಿಲ್ಲ. ನಾನು ಸಮಗ್ರವಾಗಿ ಕ್ರಿಶ್ಚಿಯನ್ಸ್ ಕಮ್ಯುನಿಟಿ ಮತ್ತು ಸರ್ಕಾರ ನಮಗೆ ಕಮ್ಯುನಿಟಿಗೆ ಏನು ಮಾಡಿದೆ ಬೃಹತ್ತಾಗಿ, ಇದು ಜನರಲ್, ತಾವು ಹೇಳ್ತಾ ಇರೋದು ಗ್ಯಾರಂಟಿ ಸ್ಕೀಮ್ಗಳು ಜನರಲ್. ಅಲ್ಪಸಂಖ್ಯಾತರು ಅಂತ ಕ್ರೈಸ್ತರಿಗೆ ಏನು ಮಾಡಿದೆ ಸರ್ಕಾರ? ಬಜೆಟ್ ನೋಡಿ, 2,750 ಕೋಟಿ ಬಜೆಟ್ ಅಂತ ಅಲ್ಪಸಂಖ್ಯಾತ ಇದಕ್ಕೆ ಕೊಡ್ತಾರೆ. ನಾನು ಭಾಳ ಅದೆಲ್ಲ ರಿಪೋರ್ಟ್ ಮಾಡ್ತೇನೆ ಜನರಲ್ ಆಗಿ. ಕ್ರೈಸ್ತರಿಗೆ ಸಿಗೋದು ಕೇವಲ 40 ಕೋಟಿ 45 ಕೋಟಿ, 2,750 ಕೋಟಿ ಬಜೆಟ್. ನಮ್ಮದೊಂದು ತಪ್ಪು ಏನು ಅಂತ ಹೇಳಿದರೆ, ಕ್ರೈಸ್ತರು ಸರ್ಕಾರದ ದಾಖಲೆಗಳನ್ನು ಪರಿಶೀಲಿಸ್ತಾ ಇಲ್ಲ. ಈ 2,700 ಕೋಟಿ ಎಲ್ಲಿ ಹೋಗ್ತಾ ಇದೆ, ಯಾವ ಸಮುದಾಯಕ್ಕೆ ಹೋಗ್ತಾ ಇದೆ, ನಮಗೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ. ಅದಕ್ಕಾಗಿ ಮೈಸೂರಿನವ್ರದ್ದು ಅಂತ ಹೇಳಿದರೆ ನೋಡಿ, ಈಗ ಬಜೆಟ್ ಅಧಿವೇಶನ ಆಗುತ್ತೆ. ಸೊ ನಮ್ಮ ಸಂಗತಿ ನೋಡಿ, ಕೇಂದ್ರ ಸರ್ಕಾರ ನಮಗೆ ನೇರವಾಗಿ ಯಾವುದೇ ನಮಗೆ ಲಿಂಕ್ ಇರಲ್ಲ. ಅವರು ಎಜುಕೇಷನ್ಗೆ ಅಂತೇಳಿ ಸಪೋರ್ಟ್ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ 15 ಪಾಯಿಂಟ್ ಇದರಲ್ಲಿ ಎಜುಕೇಷನ್ಗೆ ಅಂತ ಮಾಡ್ತಾರೆ, ಅದನ್ನು ಡಿಪಾರ್ಟ್ಮೆಂಟ್ ಥ್ರೂ ಮಾಡ್ತಾರೆ. ಸರ್, ಬಿ ಜೆ ಪಿ ಸರ್ಕಾರ ನೋಡಿ, 75 ವರ್ಷ 76 ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಕ್ರೈಸ್ತರ ಅಭಿವೃದ್ಧಿಗಾಗಿ ಮೊಟ್ಟ ಮೊದಲ ಬಾರಿಗೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಮಿಟಿ ಅಂತ ಮಾಡಿತು, ನಾನಾ ಯೋಜನೆಗಳನ್ನು ಜಾರಿಗೆ ತರ್ತು. ಕಾರ್ಪೊರೇಷನ್ ಏನು ಮಾಡಿಲ್ಲ, ಬಿ ಜೆ ಪಿ ಸರ್ಕಾರ ಅಷ್ಟು ಮಾಡಿತು. ಮಾತ್ರ ಅದಕ್ಕೆ ಕಾನೂನಾತ್ಮಕವಾಗಿ ಯಾವುದೇ ರೀತಿಯಲ್ಲಿ ಅಧಿಕಾರ ಇಲ್ಲ ಸಿ ಡಿ ಸಿಗೆ. ಅದನ್ನು ಅಪ್ಗ್ರೇಡ್ ಮಾಡಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಿ ಅಂತೇಳಿ ನಮ್ಮದು ಭಾಳಷ್ಟು ಮನವಿ ಇತ್ತು. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇಲ್ಲ, ನಮಗೆ ಯಾವುದೇ ರೀತಿಯಲ್ಲಿ ಸವಲತ್ತು ಕೊಡ್ತಾ ಇಲ್ಲ. ಚುನಾವಣೆ ಯಾವಾಗ ಬರ್ತಾ ಇದೆ ಆವಾಗ ಮಾತ್ರ ಕಾಂಗ್ರೆಸ್ ಪಕ್ಷದವರು ಕ್ರೈಸ್ತರನ್ನು ನೆನೆಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ಈ ಸಾರಿ ಕ್ರೈಸ್ತರು ಬಿ ಜೆ ಪಿಗೆಲ್ಲ ಏನೋ ವಿರೋಧ ಮಾಡಿಬಿಟ್ಟು ತೋರಿಸ್ಬೇಕು, ನಾವು ಕಾಂಗ್ರೆಸ್ ಪಕ್ಷದ ಗುಲಾಮರಲ್ಲ ಕ್ರೈಸ್ತರು, ನಮ್ಮ ಬೇಡಿಕೆಗಳನ್ನು ನೀವು ಗುರುತಿಸಿ ನಮ್ಮ ಸಮುದಾಯಕ್ಕೂ ನಾವು ಗೌರವಿಸಿ. ಮತ್ತು ಇದು ನಾನು ನೋಡಿ, ಬಿ ಜೆ ಪಿಯವರು ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾರೆ, ಹೌದು, ಅದು ಸಂವಿಧಾನ, ಕಾನೂನು, ನೀತಿ ನಿಯಮ, ಬರೀ ಚರ್ಚೆಯ ಮಟ್ಟದಲ್ಲಿ ಮಾತ್ರ ಇದೆ. ಚರ್ಚೆ ಮಟ್ಟದಲ್ಲಿ ಮಾತ್ರ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಮಾಡ ಒಂದು ಕಾನೂನು ಅಲ್ಲ ಹೇಳ್ತೀನಿ, ಅದು ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಚರ್ಚೆಗಳು ನಡೀತಾ ಇದೆ. ಅದು ಅನುಷ್ಠಾನ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಬಹಳಷ್ಟು ಪ್ರೊಸೀಜರ್ಗಳಿದೆ, ಆ ಹಂತ ಬರಬೇಕು ಅಂತ ಹೇಳಿದರೆ. ಸದ್ಯಕ್ಕೆ ಹಿಂದೂ ರಾಷ್ಟ್ರ ಮಾಡಬೇಕು ಅಂಥ ಒಂದು ಪ್ರಪೋಸಲ್ ಕೇಂದ್ರ ಸರ್ಕಾರದಲ್ಲಿ ನಾವು ನೋಡಿದಾಕೆ ಕಾಣ್ತಾ ಇಲ್ಲ. ಮಾತಾಡ್ತಾರೆ ಕೆಲವರು, ಅಲ್ಲ ಹಿಂದೂ ರಾಷ್ಟ್ರದ ಬೆಂಬಲ ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದರೆ ಹಿಂದೂ ರಾಷ್ಟ್ರದ ಬೆಂಬಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂಗಳು 85% ಇದ್ದಾರೆ, ಅದರಲ್ಲೆಲ್ಲ ನಾವು ಗೌರವಿಸಬೇಕು. ನಾವು ಕೇಂದ್ರ ಸರ್ಕಾರ, ನಾವು ನೋಡಿ, ಈಗ ಕೇಂದ್ರ ಸರ್ಕಾರ ಇದೆ, ಅವ್ರ ಕೈಯಲ್ಲಿ ಆಡಳಿತ ಇದೆ. ನಾವು ಎಷ್ಟೇ ವಿರೋಧ ಮಾಡಿದ್ರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅವರ ಅನುಮೋದನೆ ಇದ್ದರೆ ನಾವು ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸರ್ ನೋಡಿ, ಕರ್ನಾಟಕ ಓಕೆ ಸರ್, ಕರ್ನಾಟಕದಲ್ಲಿ ಕ್ರೈಸ್ತರ ಮೇಲೆ ಹಲ್ಲೆ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ, ಹೌದಲ್ಲ, ಎಲ್ಲ ಪೇಪರಲ್ಲಿ ಬರ್ತಾ ಇದೆ. ಅದನ್ನು ಮಾಡ್ತಾ ಇರೋರು ಯಾರು ಹೇಳಿ? ಒಂದೋ ಎರಡೋ ಮೂರು ಜನ ಅಷ್ಟೆ, ಎರಡೋ ಮೂರು ನಾಲ್ಕು ಜನ ಮಾಡ್ತಾ ಇದ್ದಾರೆ ಅಷ್ಟೆ. ಕೆಲ ವ್ಯಕ್ತಿಗಳು ಮಾಡ್ತಾರೆ. ಅದಕ್ಕಾಗಿ ಪಕ್ಷವನ್ನು ದೂಷಿಸಲಿಕ್ಕೆ ನಾವು ಹೋಗಲ್ಲ. ಈಗ ಈ ವಿಚಾರಕ್ಕೆ ನಾನು ಬರ್ತೇನೆ. ನಾವು ಕೇಂದ್ರದ ಗೃಹ ಸಚಿವಾಲಯ, ಪ್ರಧಾನಮಂತ್ರಿಗಳ ಗೃಹ ಸಚಿವಾಲಯಕ್ಕೆ ನಾವೊಂದು ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ನೋಡಿ, ರಾಷ್ಟ್ರದಲ್ಲಿ ಕ್ರೈಸ್ತ ಸಮುದಾಯದ ವಿರುದ್ಧ ಈ ಥರ ಎಲ್ಲ ಆಗ್ತಾ ಇದೆ, ಇದೆಲ್ಲ ಹಲ್ಲೆ ಆಗ್ತಾ ಇದೆ, ಮಣಿಪುರದಲ್ಲಿ ಆಗ್ತಾ ಇದೆ, ನಿಮ್ಮ ಸ್ಟ್ಯಾಂಡ್ ಮತಾಂತರ
ನಾವೆಲ್ಲರೂ ಮತಾಂತರದ ಬಗ್ಗೆ ಮಾತಾಡ್ತೇವೆ ಅಲ್ಲಿ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ಹೋದರೆ ಎಲ್ಲರ ನಿಮಗೆ ವೋಟರ್ ಐ ಡಿ ಸಿಗುತ್ತೆ, ಎಷ್ಟು ಮತದಾರರು ಇದ್ದಾರೆ ಅಂತ ಸಿಗುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಇವತ್ತು ಹೇಳ್ತೇನೆ, ಒಂದು ಚರ್ಚ್ ಅಂತ ಇರುತ್ತೆ, ಆ ಚರ್ಚ್ನಲ್ಲಿ ಪ್ರತಿಯೊಂದು ಕ್ರೈಸ್ತರು ಹುಟ್ಟಿದ್ರೂ ಲೆಕ್ಕ ಇದೆ, ಸತ್ತರೂ ಲೆಕ್ಕ ಇದೆ, ಅಲ್ಲಿಂದ ವರ್ಗಾವಣೆಗೊಂಡ್ರೂ ಲೆಕ್ಕ ಇದೆ. ಮತಾಂತರ ಕ್ರೈಸ್ತ ಸಮುದಾಯದಲ್ಲಿ ಯಾವುದೇ ಚರ್ಚ್ನಲ್ಲಿ ಮತಾಂತರ ಆಗಿದ್ದು ನಿದರ್ಶನಗಳೇ ಇಲ್ಲ, ನಿದರ್ಶನಗಳೇ ಇಲ್ಲ. ನಾವು ಅದನ್ನು ಬಹಳ ತೀವ್ರವಾಗಿ ವಿರೋಧಿಸ್ತೇವೆ. ಮತ ಪ್ರಚಾರ ಬೇರೆ, ಮತಾಂತರ ಬೇರೆ, ಮತಾಂತರ ಬೇರೆ. ಏನು ನೋಡಿ, ನಾವು ಬರ್ತಡೇ ಪಾರ್ಟಿ ಮಾಡ್ತಾ ಇರ್ತೇವೆ, ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಕೆಲಸ ಇಲ್ಲದ ಕೆಲವರು ಬರ್ತಾರೆ, ಓ ನೀವು ಮತಾಂತರ ಮಾಡ್ತಾ ಇದ್ದಾರೆ. ಸರ್ ನೋಡಿ, ಹಿಂದೂ ರಾಷ್ಟ್ರ ಇನ್ನೂ ಸ್ಥಾಪನೆಗೆ ಭಾಳ ಕಾಲ ಪಕ್ವ ಆಗಿಲ್ಲ, ಭಾಳಷ್ಟು ಚರ್ಚೆಗಳಾಗಬೇಕು, ಭಾಳಷ್ಟು ಇದಾಗಬೇಕು. ಅಷ್ಟು ಸುಲಭದಲ್ಲಿ ಹಿಂದೂ ರಾಷ್ಟ್ರ ಚರ್ಚೆ, ಈ ಚರ್ಚೆ ಸಮಯದಲ್ಲಿ ನಾವು ಪ್ರಕ್ರಿಯೆ ಪ್ರತಿಕ್ರಿಯೆ ಕೊಡೋದು ಸರಿಯಾಗ್ತಾ ಇದೆ. ಇನ್ನೂ ಚರ್ಚೆಯಲ್ಲಿ ಚರ್ಚೆಯ ಹಂತದಲ್ಲಿದೆ. ಹಾಗೆ ಏನೇನೋ ರಾಷ್ಟ್ರ ಆಗುತ್ತೆ, ಮುಸ್ಲಿಂ ರಾಷ್ಟ್ರ ಆಗಬೇಕು ಅಂತಾರೆ, ಏನೋ ಏನೇನೋ ಹೇಳ್ತಾರೆ, ಅದು ಮಾಡಲಿಕ್ಕೆ ಅಷ್ಟು ಸುಲಭ ಆಗಲ್ಲ. ಅದಕ್ಕೆ ಆದಂಥ ಭಾಳಷ್ಟು ಪದ್ಧತಿಗಳಿದೆಯಲ್ಲ, ನೀತಿ ನಿಯಮಗಳಿವೆ. ಏನಂದ್ರೆ ಸರ್ ಕರ್ನಾಟಕ, ಸರ್ ಈಗ ನೋಡಿ, 2011 ಒಂದು ಸೆನ್ಸಸ್ ಇದೆ, 2011 ಆ ಸೆನ್ಸಸ್ ಪ್ರಕಾರ, ಸರ್ಕಾರದ ದಾಖಲೆಗಳ ಪ್ರಕಾರ ಕ್ರೈಸ್ತರ ಜನಸಂಖ್ಯೆ ರಾಜ್ಯದಲ್ಲಿ ಕೇವಲ 11,30,000 ಅಂತ ಇದೆ, 80 ಲಕ್ಷ ಅಂತ ತೋರಿಸ್ತಾ ಇದೆ, 80 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ನಾನು ಇದನ್ನು ಸಭೆಯಲ್ಲಿ ಹೇಳಿದೆ, ನಮ್ಮ ಕ್ರೈಸ್ತರದು 11 ಲಕ್ಷ ಅಂತ ತೋರಿಸ್ತೀರಾ, ಈಗ ಇನ್ನೊಬ್ಬರನ್ನ ನೇರವಾಗಿ ಹೇಳೋಣ, ಮುಸ್ಲಿಂ ಸಮುದಾಯದ 80 ಲಕ್ಷ ಅಂತ ಹೇಳ್ತಾ ಇದ್ದೀರಾ, ದಾಖಲೆಗಳನ್ನು ಕೊಡಿ ಅಂತ. ನಾವು ಬೆಂಗಳೂರಲ್ಲೇ 13-14 ಭಾರತ ಸರ್ಕಾರ ಮಾಡಿದ್ದು ಸೆನ್ಸಸ್ ಈಗ ಎಲ್ಲಿ ಮಾಡಿದೆ, 2011 ಮಾಡಿದ್ದು. ಸರ್ 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 ಕಾನೂನು ನೀತಿ ನಿಯಮ ಏನು ಹೇಳ್ತದೆ ಅಂದರೆ, ನಮ್ಮ ದೇಶದಲ್ಲಿ ಜನಸಂಖ್ಯೆ ಆಧಾರದಲ್ಲಿ ಹೇಳ್ತಾ ಇಲ್ಲ, 10 ಜನ ಇದ್ದರೆ ನೀವು ಇಷ್ಟು, ಅದು ಮನೆಯಲ್ಲಿ ಇದು ಸರ್. ಇಲ್ಲಿ ನೀವು ಜೈನು ಬುದ್ಧಿಷ್ಟು ತಾವೆಲ್ಲ ಮಾತಾಡ್ತಾ ಇದ್ದೀರಾ, ನಾವೊಂದು ಬೆಂಗಳೂರಲ್ಲಿ ಅಲ್ಪಸಂಖ್ಯಾತರ ಸಭೆ ಕರೆದಿದ್ದೇವೆ, ಕ್ರೈಸ್ತ ಸಮುದಾಯ ಅಲ್ಲ, ಅನುದಾನದ ಹೇಳ್ತೀನಿ ಅದು ಸರ್, ಅನುದಾನದ ನಿಮ್ಗೆ ಹೇಳ್ತೀನಿ ಸರ್. ಕ್ರೈಸ್ತ ಸಮುದಾಯವನ್ನು ಪ್ರತ್ಯೇಕವಾಗಿ ಗುರುತಿಸಿರುವುದರಿಂದ, ಅಲ್ಪಸಂಖ್ಯಾತರಾಗಿದ್ದರೂ ಕ್ರೈಸ್ತರು, ಕ್ರೈಸ್ತರನ್ನು ಪ್ರತ್ಯೇಕವಾಗಿ ಗುರುತಿಸಿ ಪ್ರತ್ಯೇಕ ವರ್ಗ ನೀಡಿರುವುದರಿಂದ ಕ್ರೈಸ್ತರಿಗೆ ಪ್ರತಿಯೊಂದು ಹಂತದಲ್ಲಿ ಕಾನೂನಾತ್ಮಕವಾಗಿ ಅನ್ಯಾಯ ಆಗ್ತಾ ಇದೆ. ಹೌದು ಸರ್, ಅಲ್ಪಸಂಖ್ಯಾತರಂದ್ರೆ ಅಟ್ಲೀಸ್ಟ್ ಸಮಾನತೆ ಬೇಕಿತ್ತು. ಹೌದು ಸರ್, ಹೌದು ಸರ್, ಅದೀಗ ಕೋರ್ಟಲ್ಲಿ ಸ್ಟೇ ಆಗಿ ಅವ್ರಿಗೆ ಸಪ್ರೇಟಾಗಿ ನೋಡಿ, ಸರ್ಕಾರಿ ನೌಕರರು 4% ಇತ್ತು ಜನಸಂಖ್ಯೆ, ಅವ್ರು ಹೇಳ್ತಾರೆ 80 ಇದೆ ಅಂತೇಳಿ, 80 ಲಕ್ಷ ಸೆನ್ಸಸ್. ಸರ್ ನೋಡಿ, ಜನಸಂಖ್ಯೆ ಅಲ್ಲ, ಜನಸಂಖ್ಯಾ ಈಗ
ಸರ್, ಅಲ್ಪಸಂಖ್ಯಾತರಿಂದ ಸಮಾನತೆ ಇರೋ ಸರ್. ಈಗ ನೋಡಿ, ಅಲ್ಪಸಂಖ್ಯಾತರಂದ್ರೆ ಜೈನು, ಬುದ್ಧಿಸ್ಟು, ಪಾರ್ಸಿ ಇದ್ದಾರೆ, ನಾವು ಅಲ್ಪಸಂಖ್ಯಾತರು. ನಮಗೆ ನಾನು ಹೇಳ್ತಾ ಇಲ್ಲ ಸರ್, ಖಂಡಿತ ಹೇಳ್ತಾ ಇಲ್ಲ. ಕ್ರೈಸ್ತರನ್ನು ಮಾತ್ರ ಯಾಕೆ ನೀವು ಪ್ರತ್ಯೇಕ ವರ್ಗಾಕೀರ್ಣ ಮಾಡಿದ್ದೀರಾ ಅಂತ ನಮ್ದು ಪ್ರಶ್ನೆ. ನಾವು ಇದು ರಾಜ್ಯದ ವಿಚಾರ ಆಗಿರೋದ್ರಿಂದ ರಾಜ್ಯ ಮಟ್ಟದಲ್ಲಿ ಹೌದು ಹೌದು ಸರ್ ಮಾಡಿದ್ದೇವೆ ಸರ್. ಇದನ್ನು ಒಂದು ಸಮೀಕ್ಷೆ ಈಗ ನಮ್ಮ ಇವರು ಹೇಳಿದರು, ನಿಮ್ಮಲ್ಲಿ ಆಸ್ಪತ್ರೆಗಳಿದೆ, ಚರ್ಚ್ಗಳಿದೆ, ಸ್ಕೂಲ್ಗಳಿದೆ, ಹಾಗೆ ಮಠಾಧೀಶರು ಇದೆಲ್ಲ ಮಾಡ್ತಾ ಇದ್ದಾರೆ. ಚರ್ಚ್ಗಳು, ಆಸ್ಪತ್ರೆಗಳು ಮತ್ತು ಸ್ಕೂಲ್ಗಳೆಲ್ಲ ಮಾಡೋದು ಅದು ಧಾರ್ಮಿಕ ಕ್ರೈಸ್ತ ಸಮುದಾಯಕ್ಕೆ ಅದು ಯಾವುದೇ ರೀತಿಯಲ್ಲಿ ಅದರಿಂದ ಅನುಕೂಲ. ಅದೇ ಕ್ರೈಸ್ತ ಸಮುದಾಯ ಹಿಂದುಳಿಲಿಕ್ಕೆ ಅದೊಂದು ಕಾರಣ. ಕ್ರೈಸ್ತರೆಲ್ಲ ಹಣ ಬೇರೆಗಳು ಆಗಲಿಕ್ಕಿಲ್ಲ ಸರ್, ಖಂಡಿತ ಖಂಡಿತ ಸರ್ ಹೌದು ಖಂಡಿತ ಸರ್. ಸರ್ ಅದು ರಾಜ್ಯದಲ್ಲಿ ಆಗ್ತಾ ಇಲ್ಲ ಸರ್, ರಾಜ್ಯದಲ್ಲಿ ಆಗ್ತಾ ಇಲ್ಲ ಸರ್. ಅದರ ಬಗ್ಗೆನೂ ನಾವು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಸರ್. ಈ ಅನುದಾನ ನೀವು ಹೇಳ್ತಾ ಇರಲ್ಲ ಉತ್ಪತ್ತಿಯಲ್ಲ ಹೇಳಿ, ಪ್ರತಿಯೊಂದು ವಿಚಾರದಲ್ಲಿ ನಾವು ಈಗ 75 ವರ್ಷ ಆದಮೇಲೆ ಎಚ್ಚೆತ್ಕೊಂಡಿದ್ದೇವೆ ಸರ್. ನೋಡಿ, ಭಾರತ ಸರ್ಕಾರದಿಂದ ಭಕ್ತವತ್ಸಲಂ ಅಂತ ಹೇಳಿ ಒಬ್ಬರು ಜಸ್ಟಿಸ್ನ ಅಪಾಯಿಂಟ್ ಮಾಡಿದರು ಎಲ್ಲ ರಾಜ್ಯಗಳಿಗೆ ಒಬ್ಬೊಬ್ಬರನ್ನ, ಅವರ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ವರದಿ ಕೊಡಿ ಅಂತೇಳಿ ತುಳಿತಕ್ಕೆ ಒಳ. ಆಗ ನಾವು ಭಾಳ ಕ್ಲಿಯರಾಗಿ ಎಲ್ಲ ವಿಚಾರದಲ್ಲಿ ವರದಿ ಕೊಟ್ಟಿದ್ದೇವೆ ಸರ್, ವರದಿ ಕೊಟ್ಟಿದ್ದೇವೆ. ನೋಡಿ, ಕರ್ನಾಟಕದಲ್ಲಿ ಕ್ರೈಸ್ತರೆಂದರೆ ಈ ಥರ ಇದೆ, ನಮಗೆ ಈ ಥರ ಇದೆ, ನಮಗೆ ಸಪ್ರೇಟಾಗಿ 3B ಕೊಟ್ಟಿರೋದ್ರಿಂದ ಈ ಥರ. ಸರ್, ನನ್ನ ಮಗ ಸರ್, ನನ್ನ ಮಗ ಉದಾಹರಣೆಗೆ ಹೇಳ್ತೀನಿ, 46 ದೇಶಗಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಿಕಲ್ ಕ್ಯೂಸ್ ಕಾಂಪಿಟೇಷನಲ್ಲಿ ಪ್ರಪಂಚಕ್ಕೆ 2ನೇ ಸ್ಥಾನ ಬಂದ, ಹೈಯೆಸ್ಟ್ ಅವನು ಬಂದ. ಆದರೆ 3B ಕೊಟ್ಟಿರುವುದರಿಂದ ನಾವು SLCವರೆಗೆ ಮಾತ್ರ ಕ್ರೈಸ್ತರು, SLC PUCವರೆಗೆ, ತದನಂತರ ನಾವು ಜನರಲ್ ಕ್ಯಾಟಗರಿಗೆ ಬರ್ತೇವೆ. ಸೊ ಈ ರೀತಿಯಲ್ಲಿ ಕ್ರೈಸ್ತರಿಗೆ ಭಾಳಷ್ಟು ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ ಕ್ಯಾಟಗರಿ ವೈಸ್. ಅದಕ್ಕೆ ಕ್ರೈಸ್ತರು IAS ಆಫೀಸರ್ ಯಾಕೆ ಆಗ್ತಾ ಇಲ್ಲ, ಡಾಕ್ಟರ್ ಯಾಕೆ ಆಗ್ತಾ ಇಲ್ಲ, ಇಂಜಿನಿಯರ್ ಯಾಕೆ ಆಗ್ತಾ ಇಲ್ಲ ಅಂದರೆ ಕಾನೂನು ತೊಡಗು. ಅದಕ್ಕೆ ನಾವು ಈಗ ಓಕೆ, ನಮ್ಮ ಉಪಾಧ್ಯಕ್ಷರು ಏನಾದರೂ ಮಾತಾಡ್ತಾ ಇದ್ದರೆ ಮಾತಾಡಿ. ಇಲ್ಲ 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 ಕೊಟ್ಟಿದ್ದೀವಿ ಓಕೆ. ಥ್ಯಾಂಕ್ ಯು ಸರ್.